ಧ್ರುವಂಗೆ ಎಲ್ಲ ವಿಷಯ ಹೇಳ್ಬಿಟ್ಟೆ ಅಂತ ಹೂವಿ ಕೂಡ ಹೇಳಲ್ಲ. ಬೇಡ ಬೇಡ, ಮೊದಲು ಗೌರವಂಗೆ ತಿಳಿಸಿ ಆಮೇಲೆ ಹೂವಿಗೆ ಏನಾದರೂ ಹೇಳಿದ್ರೆ ಆಯಿತು. ಗೌರವ, ಹೂವಿ ನನಗೆ ಫೋನ್ ಮಾಡಿಲ್ಲ, ನೀನು ಕೂಡ ಏನೋ ಮಾತಾಡಬೇಕಂತ. ಫೋನ್ ಹಚ್ಕೊಡ್ತೀನಿ, ನೀನು ಮಾತಾಡು. ನಾ ಅವಳ ಕೂಡ ಮಾತಾಡೋಕ್ಕಿಲ್ಲ. ಯಾಕೆ ಗೌರವ, ಏನಾಯ್ತಾ? ಹೂವಿ ಕಾಲ್ ಮಾಡಿದಾಳೆ ಅಂದ ತಕ್ಷಣ ಎಲ್ಲೇ ಇರಲಿ ಹೇಗೆ ಇರಲಿ ಎದ್ದು ಬಿದ್ದು ಬರ್ತಾ ಇದ್ದೀನಿ, ಈಗ ಮಾತಾಡಲ್ಲ ಅಂತೇನ? ಹೌದಾ? ಹಾಗೆ ಮಾಡಬೇಡ ಗೌರವ, ಹೂವಿ ತುಂಬಾ ಖುಷಿಯಾಗಿದ್ಲ, ಅದನ್ನು ನೀನು ಕೂಡ ಹಂಚ್ಕೊಬೇಕು ಅಂತ ತಾನೇ ಫೋನ್ ಮಾಡಿದ್ದು. ನೀ ಈಗ ಮಾತಾಡಿದ್ರೆ ಅವಳಿಗೂ ಸಮಾಧಾನ ಆಗ್ತದಲ್ಲೇನಾ? ನನಗೆ ಯಾರು ಸಮಾಧಾನ ಮಾಡೋರು? ನನ್ನ ದುಃಖಕ್ಕೆ ಯಾರು ಸ್ಪಂದಿಸೋರು? ಅವಳು ನನ್ನ ತವ ಸುಳ್ಳು ಹೇಳಿ ಸುಮ್ಮನಾದಾಳ. ಇಷ್ಟು ತಿಂಗಳು ನನ್ನ ತವ ಸತ್ಯನ ಮುಚ್ಚಿಟ್ಟಾಳ. ಯಾಕ ಯಾಕೆ ನನ್ನ ತವ ಸತ್ಯನ ಮುಚ್ಚಿಟ್ಲು? ನಾ ಅವಳಿಗೆ ಒಂಟಿಯಾಗಿ ಕುತ್ಕೊಂಡಾಳು ಅಂತ ಯಾವತ್ತಿಗೂ ಹೇಳ್ಕೊಟ್ಟಿಲ್ಲ. ಒಂಟಿಯಾಗಿ ಹೋರಾಡಿ ಗೆಲ್ಲು ಅಂತ ನಾ ಅವಳಿಗೆ ಹೇಳ್ಕೊಟ್ಟಿನ. ಅವಳಿಗೆ ಗೊತ್ತಿಲ್ಲ ನನಗೆಷ್ಟು ಬೇಜಾರಾಗೈತಂತ. ಅವಳಿಗೆ ಯಾಕೆ ಹೇಳ್ತೀಯ ಇದೆಲ್ಲ? ಆಗಿದ ರಾಹುಲಿಂದ ಹೇಳು ಗೌರವ, ಹೂವಿ ನಿನ್ ಕೂಡ ಸತ್ಯ ಹೇಳಿದ್ರ ನೀ ಏನ್ ಮಾಡ್ತಿದ್ದಿ? ಯಾವ ಸತ್ಯನೋ ನೋಡು ಗೌರವ, ಹೂವಿ ಸತ್ಯ ಹೇಳದೆ ಇರೋದಕ್ಕೆ ಸಾವಿರ ಕಾರಣ ಅದ. ನಮ್ಮ ಹಿಂದೆ ನಿಂತಿರೋರ ಬಗ್ಗೆ ನೀನು ಒಂದ್ಸಲ ಯೋಚನೆ ಮಾಡಿ ನೋಡ. ಹೂವಿ ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ ಅಂತ ನಿನಗೆ ತಿಳಿತದ. ಏನಂದ ಪರಿ, ಅವರ ಅಪ್ಪನಿಗೆ ಕೊಡ್ತಿರೋನು? ನಿಮಗೆ ಯಾಕೆ ರಾಮು, ನೀವು ಹೋಗಿ ನಿಮ್ಮ ಕ್ಯಾಮಿ ನೋಡ್ಕೊಡ್ರ. ಎಲ್ಲ ಇಸ್ಸೇನು ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲರ. ಏನ್ ನವರಂಗಿ ಆಟ ನನ್ನ ಹತ್ರ ಆಡ್ಬೇಡ. ಸತ್ಯ ಎಲ್ಲಿ ಹೋಗ್ತದ? ಆಮೇಲೆ ಬಂದು ನನ್ನ ಕಾಲ್ ಹತ್ರನೇ ಬಿದ್ದಿರ್ಬೇಕು, ತಿಳ್ಕೊ. ಹಲೋ ಹೂವಿ. ಏ ಮೊದ್ಲು ಅಮ್ಮಂಗೆ ಫೋನ್ ಕೊಡ. ಹೂವಿ, ಅದು ಗೌರ ಪಾಟಿಗೆ ಮಣ್ಣಿನ ಗೊಂಬೆನ ಮಾರಕ್ ಹೋಗ್ಯಾಳ. ಈ ಗೊಂಬಿ ಬೆಂಗಳೂರಿಗೆ ಬಂದ ಮ್ಯಾಕ ಅವಳಿಗೆ ಮಣ್ಣಿನ ಗೊಂಬಿಗಳೇ ನಿಜವಾದ ಗೊಂಬೆ ಆಗ್ಬಿಟ್ಟಾಯ್ತೋ ಏನೋ. ಅದು ಸರಿ, ನಿನ್ ಧ್ವನಿ ಯಾಕೆ ಹಂಗದ? ಅದು ಬಿಡು, ನೀ ರಾಹುಲ್ ಮನೆಗೆ ಯಾವಾಗ ಬಂದಿ? ಅಲ್ಲೆಲ್ಲರೂ ನಿನ್ನನ್ನು ಸಂದಾಕ್ ನೋಡ್ಕೊಂತವ್ರ ಹೇಳ. ಇಲ್ಲೆಲ್ಲರೂ ಸಂದಾಕಿದಾರ, ನಾನು ಸಂದಾಕಿದ್ದೀನ. ನೀನು ಯಾಕೋ ನನ್ನ ಜೋಡಿ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಅನ್ನಿಸ್ತದ. ಅಮ್ಮನ ಕೂಡ ಏನಾರ ಸತ್ಯ ಹೇಳಿದ್ಯಾನ ನೀನು? ಹಲೋ 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 ಹಲೋ, ಹೂವಿ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ಆಮೇಲೆ ಮಾಡ್ತೀನಿ. ಬರಿಯಾಕ ಒಂಥರ ಆಡ್ತಿದಾನ. ಹೂವಿ ತಗೋ, ಇದನ್ನ ಹಾಕೊಂಡು ಔಟ್ಫಿಟ್ ಹೇಗಿದೆ ಅಂತ ಹೇಳು. ಔಟ್ಫಿಟ್ಟಾ? ಹಂಗಂದ್ರೇನಾ? ಹಂಗಂದ್ರೆ ಇದನ್ನ ಹಾಕೊಂಡು ನೀನು ಕರೆಕ್ಟ್ ಆಗಿದ್ಯಾ ಅಂತ ಹೇಳ್ಬೇಕು. ಫಂಕ್ಷನ್ಗೆ ನೀನು ಇದನ್ನೇ ಹಾಕೋಬೇಕು, ಚೆನ್ನಾಗಿ ಕಾಣ್ಬೇಕಲ್ವಾ? ತಗೋ. ತಾವು ಮಾತಾಡ್ಲೇ ಇಲ್ಲ, ಇಬ್ಬರಿ ಏನಾರು ಸತ್ಯ ಹೇಳ್ಬಿಟ್ಟಿದಾನ. ಏ
ವೆರಿ ಸಾರಿ ಅಪ್ಪನಾಗಿ ನಿನ್ನ ಹಿಂದೆ ನಿಂತು ನಿನ್ನನ್ನ ರಕ್ಷಣೆ ಮಾಡಕೂ ಆಗ್ತಿಲ್ಲ ನನ್ನ ನನ್ನೆ ಅವರಿಬ್ಬರು ಸೇರಿ ನಿನ್ನ ಫೋಟೋ ಸುಡೋದನ್ನ ನನ್ನ ತಡೆಯೋದಕ್ಕೂ ಆಗಲಿಲ್ಲ ಎಷ್ಟು ಅಸಹಾಯಕರಾಗ್ಬಿಟ್ಟೆ ನಾನು ಎಂಥ ಎಂಥ ಅಸಹಾಯಕ ಬದುಕು ನಂದು ಸಾರಿ ಹೂಯಿ ಸಾರಿ ಕಣ ಗೌತಮ್ ಹೂವಿ ಅಂತ ಮಗಳಿಗೆ ಜನ್ಮ ನೀಡಿದಕ್ಕೆ ಕಂಗ್ರಾಟ್ಸ್ ನನಗೆ ಯಾವ ಯೋಗ್ಯತೆ ಇದೆ ಅಂತ ಹೇಳಿ ನೀನು ವಿಶ್ ಮಾಡ್ತಾ ಇದೀಯ ಜಗತ್ತಿನಲ್ಲಿ ಎಲ್ಲ ಅಪ್ಪಂದ್ರು ತನ್ನ ಹೆಣ್ಮಕ್ಳಿಗೆ ಹೀರೋ ಆಗಿರ್ತಾನೆ ಸಾಹಸಿಯಾಗಿರ್ತಾನೆ ಆರಕ್ಷಕ ಆಗಿರ್ತಾನೆ ಸ್ಫೂರ್ತಿ ಆಗಿರ್ತಾನೆ ಆದರೆ ನಾನು ಏನಾಗಿದ್ದೀರಮ್ಮ ನನ್ನ ಮಗಳಿಗೆ ನೋಡಪ್ಪ ಎದುರು ಪುಕ್ಲ ಸಮಾಜಕ್ಕೆ ಹೆದರ್ಕೊಂಡು ಜನರಿಗೆ ಹೆದರ್ಕೊಂಡು ಗೌರವ ಘನತೆಗೆ ಹೆದರ್ಕೊಂಡು ಮನಸ್ಸಿನಲ್ಲಿರ್ತಕ್ಕಂಥ ಅದೊಂದು ಪ್ರೀತಿನ ಅಂದ್ಕೊಂಡು ಬದುಕ್ತಾ ಇರೋ ಹೆದರ್ಪುಕ್ಳ ಅಪ್ಪ ಆಗಿದ್ದೀನಮ್ಮ ನಾನು ಅಷ್ಟೇ ಅಷ್ಟೇ ನೀ ಹೀರೋ ಆಗ್ತಿದ್ರೆ ಏನಾಯ್ತು ನಿನ್ನ ಮಗಳ ಮೇಲೆ ಸದಾ ನಿನ್ನ ಆಶೀರ್ವಾದ ಇದ್ದೇ ಇರುತ್ತೆ ಎಲ್ಲರೂ ಮುಂದೆ ನಿನ್ನ ಎದೆ ತಟ್ಕೊಂಡು ನಾನು ಅವಳ ತಂದೆ ಅಂತ ಹೇಳದಿದ್ರೆ ಏನಾಯ್ತು ನೀನು ಅವಳ ತಂದೆ ಅನ್ನೋ ವಿಧಿ ಲಿಖಿತಾನ ಆ ದೇವರಿಂದ ನೀವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಕಣ ಮಗಳು ಇಷ್ಟು ಒಳ್ಳೆ ಹೆಸರು ಮಾಡ್ತಾ ಇದ್ದಾಳೆ ಅಂತ ಖುಷಿ ಪಡೋದ್ಬಿಟ್ಟು ಈ ರೀತಿ ಅಳ್ತಾ ಇದೆಯಲ್ಲೋ ನೀನು ಅವಳಿಗೆ ಜನ್ಮ ನೀಡಿದಕ್ಕೆ ಹೆಮ್ಮೆ ಪಡು ಇಂಥ ಮಗಳಿಗೆ ನನ್ನ ಜನ್ಮ ನೀಡಿದ್ನಲ್ಲ ಅಂತ ಹೌದಮ್ಮ ಹೆಮ್ಮೆ ಪಡಬೇಕು ಪಡ್ತೀನಿ ಹಾಗೆ ಹೂವಿ ಕೂಡ ನನ್ನನ್ನು ನೋಡಿ ಹೆಮ್ಮೆ ಪಡಬೇಕು ಅಂತ ಕೆಲಸ ಮಾಡ್ತೀನಿ ಆ ದಿನಕ್ಕೋಸ್ಕರ ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ನಾವು ಅನ್ಕೊಂಡಿದ್ದೆಲ್ಲ ಆಗದೇ ಇರೋ ಕಾಲನೂ ಬರುತ್ತೆ ನಾವು ಅನ್ಕೊಳ್ಳದೆ ಇರೋದೆಲ್ಲ ಆಗೋ ಕಾಲನೂ ಬರುತ್ತೆ ಮೂರು ಆರಾಗೋ ಕಾಲ ಆರು ಮೂರಾಗೋ ಕಾಲನೂ ಬರುತ್ತೆ ದೊಡ್ಡವರೆಲ್ಲ ಚಿಕ್ಕವ್ರು ಅನ್ಸ್ಕೊಳ್ಳೋ ಕಾಲ ಚಿಕ್ಕವರೆಲ್ಲ ದೊಡ್ಡವರಾಗೋ ಕಾಲನೂ ಬರುತ್ತೆ ಸೆಕೆಗಾಲದಲ್ಲಿ ಮಳೆನೂ ಬರುತ್ತೆ ಚಳಿಗಾಲದಲ್ಲಿ ಸೆಕೆನೂ ಆಗುತ್ತೆ ಅಂದಮೇಲೆ ಹೂವಿ ತಂದೆ ನೀನೇನೋ ಕಾಲ ಬರದೇ ಇರ್ತಾ ಬಂದೇ ಬರುತ್ತೆ ನೋಡ್ತಾ ಇರು ಆ ಕಾಲ ಆದಷ್ಟು ಬೇಗ ಬರಲಮ್ಮ ಆ ಕಾಲ ತನಗೆಲ್ಲ ಒಳ್ಳೇದನ್ನೇ ತರಲಿ ಹೂವಿ ಮನಸಾರೆ ಓಡೋಡಿ ಬಂದು ಅಪ್ಪ ಅಂತ ನನ್ನನ್ನು ತಪ್ಪಿಕೊಳ್ಳಿ ಅಂತ ನಾನು ಬಯಸ್ತೀನಿ ಆಕಳು ಎಷ್ಟೇ ತನ್ನ ಕರು ನೋದ್ರು ಕರು ಮತ್ತೆ ಬಂದೇ ಬರುತ್ತೆ ನೀನು ಆ ಚಿಂತೆ ಬಿಡು ಅಮ್ಮ ನನಗೆ ಹೂವಿಗೆ ಅವಾರ್ಡ್ ಕೊಡ್ತಿದ್ದಾರಲ್ಲ
ಅದನ್ನು ನೋಡಬೇಕು, ಆ ಫಂಕ್ಷನ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಅಲ್ಲ, ಮಹಲ್ನಿಂದ ಸ್ಥಿತಿಯಲ್ಲಿರಬೇಕಾದ್ರೆ ನೀನು ಹೂವಿನ ನೋಡಕ್ಕೆ ಹೋದರೆ ಅವಳಿಗೆ ಮತ್ತಷ್ಟು ಕೋಪ ಬರಲ್ವಾ? ಹಾಂ, ನನೀಗ ಹೇಗೆ ನಡ್ಕೊಂಡ್ರು ಮಾಲಿನಿ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾಳೆ ಅಮ್ಮ. ಅವಳಿಗೆ ವಿಚಾರ ಮಾಡೋದಿಲ್ಲ, ಆ ವ್ಯವಧಾನ ಇಲ್ಲ ಅವಳಿಗೆ. ನನಗೆ ಹೂವಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಹೋಗಿ ವಿಶ್ ಮಾಡಿಬಿಟ್ಟು ಬಂದ್ಬಿಡ್ತೀನಮ್ಮ. ಸರಿಯಪ್ಪ, ಹೋಗೋಣ. ಹೋಗೋಣ, ನಾನು ಕೂಡ ಬರ್ತೀನಿ. ಮೊಮ್ಮಗಳು ನೋಡೋ ಆಸೆ ನನಗಿರಲ್ವಾ? ಅವಳು ತುಂಬ ಖುಷಿಯಾಗಿರ್ತಾಳೆ. ಹೇಗಿದ್ರು ಬೀಗರ್ ಮನೆಯವರು ಬಂದಿರ್ತಾರೆ. ಸಾಧ್ಯ ಆದರೆ ಮಾಲಿನಿ ರಾಹುಲ್ ವಿಷಯನ ಮಾತಾಡ್ಕೊಂಬಂದ್ಬೇಡ. ಹೌದಲ್ವಾ? ಸರಿಯಮ್ಮ, ಹಾಗೆ ಮಾಡೋಣ. ಹೊರಡೋಣ.